ಯೋಗೇಶ್ವರ ವರ್ಸಸ್ ಕುಮಾರಸ್ವಾಮಿ ಸರ್ ಹೆಂಗಿದೆ ಫೈಟ್ ಇಲ್ಲ ಕುಮಾರಸ್ವಾಮಿ ಅವರು ಈಜಿಯಾಗಿ ಗೆಲ್ತಾರೆ ಯೋಗೇಶ್ವರ ಗೆದ್ರು ಅಷ್ಟೇ ಕುಮಾರಸ್ವಾಮಿ ಗೆದ್ರು ಅಷ್ಟೇ ನಾವು ಮಾಡೋ ಕೆಲಸ ಮಾಡಲೇಬೇಕು ಐ ವಯಲೇಷನ್ ಆಗಿದೀನಿ ಕುಮಾರಸ್ವಾಮಿ ಗೆಲ್ಲಬೇಕಂತ ಹೌದು ಯಾವ ಒಟ್ಟಿನಲ್ಲಿ ಒಳ್ಳೆ ಅಕ್ಕಿ ನೋಡಿ ಹಾಕಬೇಕು ಓಟ ಅಷ್ಟೇ ಕುಮಾರಸ್ವಾಮಿ ಯೋಗೇಶ್ವರಿಗೂ ಕಂಪೇರ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಇಲ್ಲಿ ಯೋಗೇಶ್ವರ ಅವರು ಇಲ್ಲಿ ಅವರು ಬದುಕೋ ತಾರಿದ್ರೆ ಇಲ್ಲಿ ಎಳ್ಕೋಯ್ತದೆ ಬೂತ್ ಅಂತ ಕೋದ್ರುವೆ ಇವತ್ತಿನಲ್ಲ ಮಾಡಿ ಮಾಡಿದ್ರು ಕುಮಾರಸ್ವಾಮಿ ಯಾವಾಗಲೂ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಯೇಸಿಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವಾಲೆತೋಪ್ ಗ್ರಾಮದಲ್ಲಿ ಇದೆ ಬನ್ನಿ ಇಲ್ಲಿ ಮಾತಾಡ್ಸೋಣ ಜನ ಇದ್ದಾರೆ ಏನಂತಾರೆ ಇದಕ್ಕೆ ಏನ್ ಕಾಯಿ ಇದು ವಾಲೆಕಾಯಿ ಇದು ವಾಲೆಕಾಯಿ ಸೊ ವಾಲೆಕಾಯಿ ಮಾರ್ತಾ ಇದ್ದಾರೆ ಮಾತಾಡೋಣ ಅವ್ರನ್ನ ಹೇಗಿದೆ ಚನ್ನಪಟ್ಟಣ ಅಕ್ಕಾಡ ಅಂತ ನಮಸ್ಕಾರ ನಿಮ್ಮ ಹೆಸರೇನು ನಮ್ಮ ಹೆಸರು ಜಗದೀಶ್ ಅಂತ ಜಗದೀಶ್ ಇದೆ ಅವರವರ ಹೇಗಿದೆ ವ್ಯಾಪಾರ ವ್ಯಾಪಾರ ಸುಮಾರು ಪರವಾಗಿಲ್ಲ ಸಮಯ ರಾಜಕಾರಣ ಹೆಂಗಿದೆ ನಿಮ್ಮೂರಲ್ಲಿ ಎರಡು ಅವೆ ಯಾರು ಅಂತ ಇಲ್ಲ ಒಟ್ಟಿನಲ್ಲಿ ಯಾರು ಗೆಲ್ಲಿಸ್ತೀರಾ ಯಾರು ಅದೃಷ್ಟ ಇರೋರು ಬರ್ತಾರೆ ಅಷ್ಟೇ ಯಾರಿಗಿದೆ ಅದೃಷ್ಟ ಯಾರಿಗಂತೂ ನೋಡುವ ಆಮೇಲೆ ಕುಮಾರಸ್ವಾಮಿನ ಯೋಗೇಶ್ವರ ಇಬ್ಬರಿಗೂ ನೋಡುವ ಇಬ್ಬರಿಗೂ ಅಂದ್ರೆ ಹೆಂಗೆ ಒಂದೇ ಓಟು ಹಾಂ ಸರಿಯೋ ಹಾಂ ಕುಮಾರಸ್ವಾಮಿಗೆ ಹೇಳ್ಬಿಡಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಹಾಂ ಯಾಕೆ ಕುಮಾರಸ್ವಾಮಿ ಯಾಕೆ ಕುಮಾರಸ್ವಾಮಿ ಅಂದ್ರೆ ಯಾರು ಮಾಡ್ತಾರೆ ಅಷ್ಟೇ ಕುಮಾರಸ್ವಾಮಿ ಗೆಲ್ಲಬೇಕಾ ಹಾಂ ಯಾರ್ಗೋ ನಿಮ್ಮ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅಂದೆ ನೋಡುವ ಅದೃಷ್ಟ ಯಾರಿಗಿದ್ರು ಬನ್ನಿ ಸಮಯ ಟೌನ್ ಎಲ್ಲ ತಗೋತಾರೆ ಅವರು ಟೌನ್ ಎಲ್ಲ ಯಾರು ಓಟ್ ತಗೋತಾರೆ ಅವರು ಗೆದ್ರು ಹಾಂ ಹಳ್ಳಿ ಗೊತ್ತಿಲ್ಲ ಸ್ವಾಮಿ ನಮ್ಮ ಕ್ಷೇತ್ರ ಅಂತ ಯಾರು ಟೌನ್ ಎಲ್ಲ ಯಾರು ನೋಡೋರು ನಮ್ಮ ಹೆಸರು ಜಯಕುಮಾರ್ ಅಂತ ಹೆಂಗಿದೆ ಚನ್ನಪಟ್ಟಣ ಹೆಂಗಿದೆ ಅಂದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಯಾರು ಗೆಲ್ತಾರೆ ನಿಮ್ಮ ಅಕಾಡದಲ್ಲಿ ಅಕಾಡದಲ್ಲಿ ಗೆಲ್ತಾರೆ ಬನ್ನಿ ಗೆಲ್ಲೋರು ನಾವು ಹೇಳಕ್ಕಾಗುತ್ತಾ ಯಾರು ಗೆಲ್ತಾರೆ ಅಂತ ಹೇಳೋಕಾಗುತ್ತೆ ನಿಮ್ಮೂರು ನಿಮ್ಮ ಬಗ್ಗೆ ನಿಮ್ಮೂರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ನಮ್ಮೂರ ಬಗ್ಗೆ ಅಂದ್ರೆ ಇದರ ಎಲ್ಲ ಅಷ್ಟೇ ಕುಮಾರಸ್ವಾಮಿನ ಎಲ್ಲ ಯಾರೋ ಒಬ್ರು ಎಲ್ಲಿ ಅಂತ ಒಬ್ರು ಯಾರು ಯಾರು ಇರ್ಲಿ ಬಿಡಿ ನಾವು ಇಬ್ರು ಗೆದ್ರೆ ನಮ್ಗೇನಿಲ್ಲ ಯಾರನ ಗೆಲ್ಲಿ ನಮ್ಗೇನಿಲ್ಲ ಇಬ್ರು ಗೆದ್ರೇನು ಪರವಾಗಿಲ್ಲ ನಮ್ಗೆ ಹಂಗೆ ಇಬ್ರು ಬೇಕು ಏನ್ ನೋಡ್ರಿ ನಿಮ್ಮ ಹೆಸರು ನಮ್ ಪಳ್ಳಿ ಸ್ವಾಮಿ ಕನ್ನಡ ಬರಲ್ವಾ ಬರ್ತದೆ ಇಲ್ಲಿ ಓಟಿಲ್ವಾ ಓಟಿಲ್ಲ ಎಲ್ಲಿದೆ ಇಲ್ಲೇ ಇದೆ ಈ ಊರಲ್ಲಿ ಕೂಳೂರು ಕುಮಾರಸ್ವಾಮಿ ಗೆಲ್ಬೇಕು ನಾ ಯಾಕಂದ್ರೆ ಅವರು ಅವ್ರಿಗೆ ಅವರು ಇನ್ನೊಂದು ಸೆನ್ಸ್ ಕೊಟ್ಟರೆ ಒಳ್ಳೇದು ಮಾಡ್ತಾವ್ರೆ ನಮಗೆ ಮನೆ ಇಲ್ಲ ಮಟ್ಟಿಲ್ಲ ಏನಿಲ್ಲ ಏನೋ ಅವ್ನು ಮಾಡಿಕೊಡ್ತಾರೆ ನಾನು 20 ವರ್ಷ ಆಯ್ತು ಅವನು ಬಂದು ಇಲ್ಲೇ ಇರ್ತೀನಿ ಏನಿಲ್ಲ ಮನೆ ಇಲ್ಲ ಏನು ಮಟ್ಟಿಲ್ಲ ಏನಿಲ್ಲ ಇಲ್ಲೇ ಒಂದು ನಾ ಐದು ಓಟು ಒಂದು ಇಲ್ಲಿಗೆ ಒಂದು ಆಗಿದೆ ಐದು ಎಲೆಕ್ಷನ್ ಆಗಿದ್ದೀನಿ ಹೌದು ಸರ್ ನಾನು ನಾಗರಾಜು ಅಂತ ಕೆಲಸ ಯಾರು ಒಳ್ಳೇದು ಮಾಡಿರ್ತಾರೆ ಅವ್ರು ಗೆಲ್ತಾರೆ ಅಲ್ಲ ಹೇಳೋದು ಈಗ ಕೆಲಸ ನಾ ಮಾಡಿರೋದ ಯೋಗೇಶ ಫಸ್ಟ್ ಮಾಡಿರೋದು ಈಗ ಯಾರು ಮಾಡಲಿಲ್ಲ ಸರಿಯಾ ಈಗ ಕುಮಾರಸ್ವಾಮಿ ಗೆದ್ರೆ ಏನು ಮಾಡಿದಾರೆ ತೋರಿಸಿ ಏನ್ ಮಾಡಿದಾರೆ ತೋರ್ಸೋಣ ನೀವ್ ಕೇಳ್ಬೇಕಾದ್ರೆ ಹೇಳ್ಬೇಕು ತೋರ್ಸ್ಬೇಕು ನಮ್ಗೆ ಯಾವ ಕೆಲ್ಸನೂ ಆಗ್ಲಿಲ್ಲ ಇಲ್ಲಿ ಏನ್ ನೋಡಿ ರೋಡ್ ರಸ್ತೆ ಮುಚ್ಚಿದಾರೆ ತೋರಿಸಿ ಹೋಗ್ಲಿ ಈಗ 5 ವರ್ಷ ಆಗೈತೆ ಒಂದ್ ರಸ್ತೆಗಳ ಯಾವ ಒಟ್ಟಿನಲ್ಲಿ ಒಳ್ಳೆ ವ್ಯಕ್ತಿ ನೋಡಿ ಹಾಕ್ಬೇಕು ಓಟ ಅಷ್ಟೇ ಸರಿಯಾ ಅಲ್ಲ ಯಾರು ವ್ಯಕ್ತಿ ನೋಡ್ಕೊಂಡು ಹಾಕ್ಕೋತೀವಿ ನಮ್ಮ ಪ್ರಕಾರ ಅಂತಲ್ಲ ನಾವು ವ್ಯಕ್ತಿ ನೋಡ್ಕೊಂಡು ಹಾಕೋತೀವಿ ಅಷ್ಟೇ ಸರಿಯಾ ಸರಿಯಾ ಹಾಂ
ನಮಸ್ಕಾರ ಸರ್, ಪ್ರಶಾಂತ್ ಅಂತ. ಇಲ್ಲೇ ಚನ್ನಪಟ್ಟಣನೇ, ಇಲ್ಲೇ ದೊಡ್ಡಮಳೂರು. ಇಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್, ಜಿದ್ದಾಜಿದ್ದಿ. ಚೆನ್ನಾಗಿದೆ ಸರ್, ಇಲ್ಲ ಕುಮಾರಸ್ವಾಮಿ ಅವ್ರು ಈಸಿಯಾಗಿ ಗೆಲ್ತಾರೆ. ಏನು ರೈತರು ಉಳಿಬೇಕು ಅಂದ್ರೆ ಕುಮಾರಸ್ವಾಮಿ ಅವ್ರು ಗೆಲ್ಲಬೇಕು. ರೈತರ ಪರವಾಗಿ ಏನೇ ಒಂದು ಯೋಜನೆಗಳು ರೂಪಿಸ್ತಾರೆ ಅಂದ್ರೆ ಅದು ಒಬ್ರೆ ಕುಮಾರಸ್ವಾಮಿ, ಒಬ್ರೆ ಕುಮಾರಸ್ವಾಮಿ ಗೆದ್ರೆ ತಾಲೂಕು ಉಳಿತದೆ, ಇಲ್ಲ ಅಂದ್ರೆ ಮೊದ್ಲಿನ ತರಾನೇ ಆಗೋಯ್ತದೆ. ಕುಮಾರಸ್ವಾಮಿ ಅವ್ರು ಗೆಲ್ಬೇಕು ಸರ್ ಅಷ್ಟೇ. ಯೋಗೇಶ್ವರ್ ಮೊದ್ಲು ಎಮ್ಎಲ್ ಆಗಿದ್ದಾಗ ಇಲ್ಲೆಲ್ಲ ಹಳ್ಳಿಗಳನ್ನ ಕೆರೆ ತುಂಬಿಸಿದ್ ನಾನು ರೈತರಿಗೆ ಸರ್. ಅಲ್ಲ ಅವರು ಅವ್ರಿಗೆ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಇವಾಗ ಎರಡು ಬೆಟ್ಟಿ ಇರುತ್ತೆ ಸರ್, ಅದ್ರಲ್ಲಿ ಯಾವ್ದು ದೊಡ್ಡದು ಅಂತ ನೋಡ್ಬೇಕು. ಕುಮಾರಸ್ವಾಮಿಗೆ ಯೋಗೇಶ್ವರ್ಗೂ ಕಂಪೇರ್ ಮಾಡಿದ್ರೆ ಕುಮಾರಸ್ವಾಮಿ ಅವರೆಲ್ಲಿ, ಯೋಗೇಶ್ವರ್ ಅವರೆಲ್ಲಿ, ಆ ರೀತಿ ಆಗುತ್ತೆ. ಕುಮಾರಸ್ವಾಮಿ ಇಲ್ಲದೆ ಬೇರೆ ಯಾರೇ ಕ್ಯಾಂಡಿಡೇಟ್ ನಿಂತಿದ್ರು ಅದು ಬೇರೆ ಬೇರೆ ರೀತಿ ಆಗ್ತಾ ಇತ್ತು. ಕುಮಾರಸ್ವಾಮಿಗೂ ಯೋಗೇಶ್ವರ್ಗೂ ಕಂಪೇರಿಸನೇ ಇಲ್ಲ. ಹೌದು, ಆದ್ರೂ ಕುಮಾರಸ್ವಾಮಿ ಗೆಲ್ಬೇಕು ಸರ್. ರೈತರು ಉಳಿಬೇಕು ಅಂದ್ರೆ ಕುಮಾರಸ್ವಾಮಿ ಗೆಲ್ಬೇಕು. ಕುಮಾರಸ್ವಾಮಿ ಗೆಲ್ತಾರೆ ಸರ್ ಇಲ್ಲಿ, ಅಷ್ಟೇ. ಖಂಡಿತವಾಗ್ಲೂ ಗೆಲ್ಲಿಸ್ತೀವಿ. ಈ ಕ್ಷೇತ್ರ ಅಲ್ಲ ಸರ್, ನಮ್ದು ರಾಮನಗರ ಕ್ಷೇತ್ರ, ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸ್ತೀವಿ. ಇದು ಇಕ್ಬಾಲ್ ಹುಸೇನ್ ಕಳಿಸ್ತೀವಿ. ಇಲ್ಲ ಇಕ್ಬಾಲ್, ಕಾಂಗ್ರೆಸ್ ನಾವು ಇಕ್ಬಾಲ್ ಹುಸೇನ್ ಗೆಲ್ಲಿಸ್ತೀವಿ. ಇಕ್ಬಾಲ್ ಹುಸೇನ್ 23,000 ಲೀಡಲ್ ಗೆಲ್ತಾರೆ. ಯಾವ ಕ್ಷೇತ್ರದಲ್ಲಿ? ರಾಮನಗರ ಕ್ಷೇತ್ರ. ಹೌದಾ? ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ ಬದಲು ಬಿಜೆಪಿ ವೋಟ್ ಹಾಕಿ ಅಂತ ಹೇಳಿದ್ರು ಅಂತ ಯಾರು ಹೇಳ್ತಾ ಇಲ್ಲ. ಅವರು ಜೆಡಿಎಸ್ನವ್ರು ಹೇಳ್ತಾ ಇರೋದು ಬಿಜೆಪಿ. ಹೌದು, 30 ವರ್ಷದಿಂದ ಏನು ಮಾಡಿಲ್ಲ, ನಮ್ ಜಿಲ್ಲೆನ ಪೂರ್ತಿ ಹಾಳು ಮಾಡ್ಬಿಟ್ರು ಅವರು. 100 ಸೀಟ್ ಗೆದ್ಬಿಟ್ಟು 40% ಸರ್ಕಾರ ಮಾಡೋರು. ಮಾತಾಡಿ, ರಾಮನಗರ ಯಾವಾಗ ಬರ್ತೀರಿ? ರಾಮನಗರ ಬಂದಾಗಿದೆ, ಮನೆ ಬಂದಿದ್ವಿ. ಬಂದಿದ್ರಾ? ಗರ್ಕಳ್ಳಿ ಹಳ್ಳಿಯಲ್ಲಿ ಇದ್ದೇವೆ ಈಗಾಗಲೇ. ಚನ್ನಪಟ್ಟಣ ಸಿಟಿ ಜೊತೆ ಕೆಲವೊಂದಿಷ್ಟು ಹಳ್ಳಿಯಲ್ಲಿ ಮಾತಾಡ್ತಿದ್ವಿ, ಹೇಗಿದೆ ಚುನಾವಣಾ ಅಖಾಡ ಚನ್ನಪಟ್ಟಣದಲ್ಲಿ ಅಂತ. ಯೋಗೇಶ್ವರ್ ವರ್ಸಸ್ ಮಾಜಿ CM ಕುಮಾರಸ್ವಾಮಿ ಅವರ ನಡುವಿನ ಫೈಟ್, ನೇರ ಫೈಟ್ ಇದೆ. ದೊಡ್ಡಮಠದಲ್ಲಿ ಜಿದ್ದಾಜಿದ್ದ ಇರತಕ್ಕಂಥ ಕ್ಷೇತ್ರ ಇದು, 224 ಕ್ಷೇತ್ರ ಗೊಳಿಕೆ ಮಾಡ್ಕೊಂಡ್ರೆ ಚನ್ನಪಟ್ಟಣದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಫೈಟ್ ಇದೆ ಅಂತ. ಬನ್ನಿ, ಈ ಹಳ್ಳಿಯಲ್ಲಿ ಜನ ಇದ್ದಾರೆ, ಮಾತನಾಡೋಣ. ಹೇಗಿದೆ ಫೈಟು, ಯಾರನ್ನ ಗೆಲ್ಬೋದು, ಯಾರು ಮುನ್ನಡೆ, ಯಾರು ಹಿನ್ನಡೆ, ಯಾರು ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿ, ಎಲ್ಲವನ್ನು ಕೂಡ ಮಾತನಾಡೋಣ. ನನಗೇನು ಮಾತಾಡೋಕೆ ಬರಲ್ದು, ಕೊಡಿ ಅವ್ರಿಗೆ ಬರಲ್ದು, ನಮ್ಗೆ ಅಂತ ಅನ್ಬೋಗಿಲ್ಲ. ರಾಜು, ಎಳಸಣ್ಣ ರೇಷ್ಮೆ ಗೀಸ್ಮೆ ಎಳಸ. ಅದು ಆದ್ರೆ ಅದೃಷ್ಟ ಇದ್ದು ಇಲ್ಲ ರಾಲು ಕೊಂಡೆ ಬಂದ್ರೆ ಚನ್ನಪಟ್ಟಣ ಯಾವಾಗ 700 ಆಯ್ತದ್ರೆ 500 ಆಯ್ತದೆ, ಈಗ ಆಲೆ 300 ಎತ್ತು ಬಂದದೆ. ಇಲ್ಲ ಇಲ್ಲ, ಮಾಮೂಲಿ ಎಲ್ಲ ಪೈಟ್ ಅದೇ. ಯಾವ್ದು ಹೇಳಮ್ಮಪ್ಪ ಈಗ ನಾವು, ಈಗ ಹಿಂಗೆ ಹೇಳ್ದ ರಾಜ ಅಂತಾರೆ, ಅವ್ನು ಹಂಗೆ ಹೇಳ್ದ ಅಂತಾರೆ, ಅದಕ್ಕೇನು ಬೇಡಿ. ಅವರ ಹಣೆ ಬರ ಇದ್ದಂಗೆ ಬರಲಿ ಅವರು, ಅವ್ರವ್ರ ಸ್ಟಾರು ಸಾ. ಅಲ್ಲ ನಾವೇನಿಲ್ಲ, ಹಾಕುವ ಯಾತ್ಕರ್ವೆ. ಅಲ್ಲ ನಾಗರ ನಾವು ಈಗ ಯಾವೇಡೇ ಸಾ ಫೈಟು. ಕುಮಾರಸ್ವಾಮಿ ಹೇಗೆ ಇಬ್ಬರದೇ ಜೋರು ನಡೀತಾರೆ, ಜನ ಏನು ಮಾಡ್ತಾರೋ. ಯಾವ್ದು ಹೇಳಕ್ಕಾಗದ ಕೊಡ್ರಿ, ನಾವು ಸುಮ್ಮನೆ ಹೇಳಿ ತಗೊಳಕೋದ್ ಬೇಡಿ, ಸುಮ್ಮನಿರಿ. ಅಣ್ಣ ಹಾಕೋದು ಪ್ರಶ್ನೆ ಬೇಡಿ, ನಾವು ಇಂಥವ್ರೆ ಬರ್ತಾರೆ ಅಂತ ಹೇಳಕ್ಕು ಆಗಲ್ತ. ಏನು ರಮಣ ಹಾಗೆ ಹೇಳಿದ್ರೆ ದಿಗ್ನೇಸ ಹುಟ್ಕೋತದಣ್ಣ ಹಳ್ಳಿಲಿ. ಈ ಬಡ್ಡೆದ ಹಿಂಗಂತಿದ್ದಕ್ಕನೋ, ಆ BJP ಬರ್ತದೆ ಅಂತಿದ್ದ ರಾಜ ಅಂತ ಅವ್ರಂತಾರೆ, ದಳನೇ ಬತ್ತಿದ್ದ ಅಂತ ಅಂತ ರಾಮಣ್ಣ ಅಂತಾನೆ. ಅದಕ್ಕೇನು ಬೇಡಿ ಸಾಧ, ಅವ್ರ ಅಣ್ಣ ಬರ ಅವ್ರು ಬದುಕೋಸ್ತಾರಿದ್ರೆ ಇಲ್ಲಿ ಎಳ್ಕೋಯ್ತದೆ ಬೂತ್ ಅಂತ ಕೂದ್ರು. ಎರಡು ಅಭ್ಯಾಸ ಈಗ ಬಿರ್ಸಲಿ ನೋಡುವ ದೇವ್ರ ಏನ್ ಮಾಡೋಣ. ಅಷ್ಟೇ, ಯಾರ ಬರ್ಲಿ ಬನ್ನಿ, ನಾವ್ ಹೇಳಕ್ಕಾಗದ ಕೊಡ್ರೆ, ನಾವ್ ಹೇಳಕ್ಕಾಗದೆ ಕೊಡಿ. ಅಲ್ಲಿ ನಾಗರಾಯಣಂಕಲ್ ಮಾತಾಡ್ಲಿ, ಅಲ್ಲ ಮಾತಾಡ್ಲಿ ಕೊಡಿ ಸಾ, ನಾವು ಮಾತಾಡ್ಬಿಟ್ಟು ತಗ್ಲಕ್ಕ ಬರ್ತಾ. ನಾವು ಒಬ್ಬ ಹೆಡ್ ಮಾಸ್ಟರ್ಗೆ ಇಲ್ಲಿ ವಲಯ ಮಾದ್ಗ ಓದಿಸಲ್ಲ ಅಂದ್ರು, ನಾ ಹಿಡ್ಕೊಡ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಜೀಪತ್ತು. ಆ ಶ್ರೀನಿವಾಸ್ ಗೌಡ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ದ, ವಲಯ ಮಾದ್ಗ ಸರಿಯಪ್ಪ ಅವನ ಜೊತೆ ಹೋದ ನೀ ಅಂತ ದೊಡ್ಡ ಮಾದ್ಗ ಅಂದ. ಸಾಕೆ, ಅವತ್ತೇ ಈ ಊರು ರಾಜಕೀಯ ಬಿಟ್ಟಿದ್ ನಾನು. ಹಿಂಗಾಯ್ತದೆ, ಯಾವುದು ಬೇಡಿ. ಏನೋ ನಮ್ಮ ದೇವ್ರಿಗೆ ಏನಿಲ್ಲ, ಮಾಮೂಲಿ ಮಾಮೂಲಿ ಹೇಳಿ. ನಾವ್ ಕುಮಾರಸ್ವಾಮಿ, ನಾವು ಗೆಲ್ಸೋದು ಇವತ್ತಿಲ್ಲ ಮಾಡಲಿ ಮಾಡ್ದ ನಮ್ಮ ಕುಮಾರಸ್ವಾಮಿಗೆ ಯಾವಾಗ್ಲೂ. ಹಾಂ ಅಷ್ಟೇ, ಕುಮಾರಸ್ವಾಮಿ ಗೆಲ್ಬೇಕು. ಯಾಕೆ ಕುಮಾರಸ್ವಾಮಿ ಗೆಲ್ಲೇ ಅಲ್ಲಿ ನಾವು ಓಟ್ ಹಾಕೋದು ಅವ್ರಿಗೆ. ಕುಮಾರಸ್ವಾಮಿಗೆ ಯಾ ಯೋಗೇಶ್ವರ್ ಯಾಕೆ ಬೇಡ? ಆಗ್ತಿದ್ ಆಗ್ಲೂ ಅವ್ರಿಗೆ
ಈಗ ಇವರು ನೋಡಮ್ಮ ಅಂತ. ನಿಮ್ಮ ಹೆಸರು? ಕುಳವಾಡ. ಚುನಾವಣೆ ಚೆನ್ನಾಗಿ ನಡೀತಾ ಇದ. ಕುಮಾರಸ್ವಾಮಿ ಯಾಕೆ ಅಂದ್ರೆ ಕೆಲಸ ಮಾಡೋಣ, ನೀರಾವರಿ ಮಾಡೋಣ, ಇದ್ ಮಾಡೋಣ. ಯೋಗ ಅಡಿಗಲ್ ಹಾಕ್ತಾರೆ ಯಾರು? ಅಡಿಗಲ್ ಕೊಟ್ಬಿಟ್ಟಿದ. ಕುಮಾರಸ್ವಾಮಿ ಕುಮಾರಸ್ವಾಮಿ ನಾವು ಇದೇವರು. ಚುನಾವಣೆ ನಮ್ಮ ಕಡೆ ನಮ್ಮೂರು ಮಾತ್ರ ಜೆ ಡಿ ಎಸ್ ಪಕ್ಕ. ಜೆ ಡಿ ಎಸ್ ಹೇಗೆಂದ್ರೆ ಕುಮಾರಣ್ಣ ಫ್ಯಾನ್ ನಾವು. ಯೋಗೇಶ್ವರ ಎಂಟ್ರಿ. ಯಾರು ಇಲ್ಲ ಮನೆ ಮನೆಗೆ ಹೋಗಿದ್ರಲ್ಲ ಪಾದಯಾತ್ರೆ. ನಮ್ಮೂರು ಬರಲ್ಲ ಅವರು, ಬರಲ್ಲ. ನಮಗೆ ಗೊತ್ತಿಲ್ಲ ಮೈದ್ರ, ನಮಗೆ ಗೊತ್ತಿಲ್ಲ ಬಿಡಿ. ಹಂಗಾರ ಕುಮಾರಸ್ವಾಮಿ ಯಾಕೆಂದ್ರೆ ಅವರು ಹಿಂದೆ ದೇವಗೌಡರು ವರದೇವಗೌಡರು ಬಿಲ್ಡರಿ ನಮ್ಮೂರಿಗೆ ಇಂಪ್ರೂವ್ ಆಗ್ಬೇಕಾದ್ರೆ ಅವರೇ ಕಾರಣ. ಕರೆಂಟು, ನೀರು, ಏತ ನೀರಾವರಿ ಇವೆಲ್ಲ ಬರ್ಬೇಕಾದ್ರೆ ಅವರೇ ಕಾರಣ. ಅದಕ್ಕಾಗಿ ಅವ್ರಿಗೆ ಹಾಕೋ ನಾವು. ಊರೂರಿಗೆ ಕೆರೆಗೆ ಎಲ್ಲ ಹಳ್ಳಿಗಳಿಗೆ ಕೆರೆ ತುಂಬಿಸಿದ ಯೋಗೇಶ್ವರ ಅಂತ ಹೇಳ್ತಾರಪ್ಪ. ನೀವು ನೋಡಿದ್ರೆ ಕುಮಾರಸ್ವಾಮಿ ಅಂತಾರಲ್ಲ ಹಂಗೆ ಆಯ ಹಾಕಿ ಪಾಯ ತೊಡೆದವ್ರು ಯಾರು? ಪಾಯ ತೊಡೆದವ್ರು ಯಾರು? ಆಯ ಹಾಕಿ ಪಾಯ ತೊಡೆದವ್ರು ಯಾರು? ಅಪ್ಪ ತೊಡೋದಕ್ಕೆ ತಾನೆ ಮಗ ಮಾಡೋದು. ಹಾಂ, ಹಂಗೆ ಅವ್ರ ಅಪ್ಪಾಜಿ ಮಾಡೋರ ಮಗ ಹೊರಟ ಮಾಡೋಣ ಅಷ್ಟೇ. ಹ್ಞೂ.